ಎಸ್ ಇಲ್ಲಿ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ಇದ್ದಾರೆ, ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಸಾವಿರಾರು ಕಾರ್ಯಕರ್ತರೊಂದಿಗೆ ಈ ಒಂದು ನಾಮಿನೇಷನ್ ಮಾಡ್ತಾ ಇದ್ರ, ಎಷ್ಟು ಉತ್ಸುಕರಾಗಿರಿ ಸರ್ ನೀವು? ಇವತ್ತು ಸಾವಿರಾರು ಕಾರ್ಯಕರ್ತರೊಂದಿಗೆ ಉಪಚುನಾವಣೆ ನಾಮಿನೇಷನ್ ಮಾಡ್ತಾ ಇರೋ ಮೈತ್ರಿ ಅಭ್ಯರ್ಥಿಗೆ ಎಷ್ಟು ಉತ್ಸುಕ ಇದ್ದೀರಿ? ಕಳೆದ ಒಂದು ವಾರ 10 ದಿನದ ಹಿಂದೆ ರಾಜ್ಯ ರಾಜಕಾರಣದಲ್ಲಿ, ಚನ್ನಪಟ್ಟಣ ತಾಲೂಕಿನ ರಾಜಕಾರಣದಲ್ಲಿ ಕೆಲವೊಂದಷ್ಟು ನಿರ್ಣಯಗಳು, ತೀರ್ಮಾನಗಳು ಏನು ನಡೆದಿದೆ ಆ ಒಂದು ಬೆಳವಣಿಗೆಯ ಕುರಿತು, ಆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಸರಣಿ ಸಭೆಗಳು ಎರಡೂ ಪಕ್ಷದ ರಾಜ್ಯ ನಾಯಕರು ಮಾಡಿದ್ದಾರೆ. ಅಂತಿಮವಾಗಿ ಇವತ್ತೇನು ಕೆಲವೊಂದಷ್ಟು ತೀರ್ಮಾನಗಳು, ನಿರ್ಣಯಗಳಾಗಿದೆ, ನಮ್ಮ ವಿರೋಧ ಪಕ್ಷದವರು ತಗೊಂಡಿದ್ದಾರೆ. ಇವತ್ತು ಇವೆಲ್ಲವನ್ನ ಮೆಟ್ ನಿಲ್ತಕ್ಕಂಥದ್ದಕ್ಕೆ ನಿಖಿಲ್ ಕುಮಾರ್ ಸ್ವಾಮಿಗೆ ನಮ್ಮ ಕಾರ್ಯಕರ್ತರ ಒಂದು ಶ್ರೀರಕ್ಷೆ ಇದೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ಯಾಕೆಂದರೆ ನಾನು ಎಂದೂ ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು, ಈ ಕೂಡಲೇ ಉಪಚುನಾವಣೆನ ಬರಬೇಕು ಅಂತಕ್ಕಂಥ ನನ್ನ ಕನ್ಸು ಮನಸ್ಸಲ್ಲೂ ನಾನು ಆಲೋಚನೆ ಮಾಡಿರಲಿಲ್ಲ. ಆದರೆ ಸನ್ನಿವೇಶಗಳು ಇವತ್ತು ಏನಾಗ್ತದೆ, ಎಲ್ಲೋ ಒಂದು ಕಡೆ ಇವತ್ತಿನ ಸನ್ನಿವೇಶಕ್ಕೆ ಕಾರ್ಯಕರ್ತರಿಗೆ ನೀವು ತಲೆ ಕೊಡಿ ಅಂತಕ್ಕಂಥದ್ದನ್ನ ಕೇಳೋದಕ್ಕಿಂತ ಕಾರ್ಯಕರ್ತರು ನಮಗೆ ದೇವೇಗೌಡರು ಸಾಹೇಬರಿಗೆ ಒಂದು ಮನವರಿಕೆಯನ್ನು ಮಾಡಿಕೊಟ್ಟಿದ್ದು, ನಿಮ್ಮ ಕುಟುಂಬ ರಾಜಕಾರಣದಲ್ಲಿ ಎಲ್ಲ ಏಳು ಬೀಳುಗಳನ್ನ ಕಂಡಿದ್ದೇವೆ. ಚುನಾವಣೆಯಲ್ಲಿ ಗೆದ್ದಿದ್ದೀರಿ, ಸೋತಿದ್ದೀರಿ, ಎಲ್ಲ ನೋಡಿದ್ದೀರಿ. ಈ ಸೋತ್ ಮಾತ್ರಕ್ಕೆ ಎದೆ ಗುಂದಿ ಹಿಂದೆ ಕೂರ್ತಕ್ಕಂಥ ಪ್ರಶ್ನೆ ಆಗಬಾರ್ದು. ಏನಾದರೂ ಮಾಡಿ ನಮಗೆ ನಿಖಿಲ್ನ ಕಳಿಸ್ಕೊಡಿ ಅಂತಕ್ಕಂಥದ್ದು ನಿನ್ನೆ JP ಭವನದ ಪಕ್ಷದ ಕಚೇರಿಯಲ್ಲಿ ನಮ್ಮ ಹಿರಿಯಕರು, ಇಲ್ಲಿ ಕೃಷ್ಣಣ್ಣ ಅವರು ಇದ್ದಾರೆ, ಗೌಡಗೇರಿ ಅವರು ಇಲ್ಲಿ ನಮ್ಮ ಜೊತೇಲಿ ಇದ್ದಾರೆ, ಸಾಕಷ್ಟು ಜನ ಬಂದರು, ಕೇಳ್ಕೊಂಡ್ರು. ಅಂತಿಮವಾಗಿ ನಾನು ತಲೆಬಾಗಿದ್ದೇನೆ, ಒಟ್ಟಾರೆಯಾಗಿ ಇವತ್ತು NDA ಅಭ್ಯರ್ಥಿ ಮಾಡಿದ್ದಾರೆ, ನಾಮಪತ್ರ ಸಲ್ಲಿಕೆಯನ್ನು ಮಾಡಿದ್ದೇವೆ, ಚುನಾವಣೆಯನ್ನು ಎದುರಿಸ್ತೇವೆ. ಸರ್, ಮೂಡಾಗರಣ ಮತ್ತು ವಾಲ್ಮೀಕಿ ಹಗರಣ ಸೈಲೆಂಟ್ ಮಾಡೋದಕ್ಕೋಸ್ಕರ CP ಯೋಗೇಶ್ವರ ಅವ್ರನ್ನ ತಮ್ಮ ಪಾರ್ಟಿಗೆ ಸೇರಿಸ್ಕೊಂಡಿದ್ದಾರೆ. ಈಗ ಇವ್ಯಾವುದು ಕೂಡ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ತಾವು ಗಮನಿಸಿರ್ಬೋದಣ್ಣ, 2019 ಲೋಕಸಭಾ ಚುನಾವಣೆ ಮೊದಲನೇ ಬಾರಿ ನಾನು ಚುನಾವಣೆ ನಿಂತಿದ್ದು, ನನಗೇನು ರಾಜಕಾರಣದ ಅನುಭವ ಆಗ್ತಿರ್ಲಿಲ್ಲ. ಈಗ ನಾನು ರಾಜಕಾರಣ ಸಕ್ರಿಯ ರಾಜಕಾರಣಕ್ಕೆ ಬಂದು ಭಾಳ ವರ್ಷ ಆಗೋಯ್ತು. ನಾನು ಅವತ್ತೇ ಮಾತಾಡಲಿಲ್ಲ ನಮ್ಮ ವಿರೋಧ ಪಕ್ಷದವ್ರ ಮೇಲೆ, ನಮ್ಮ ಎದುರಾಳಿ ಮೇಲೆ. ಜನ ತೀರ್ಮಾನ ಮಾಡಿದ್ದಾರೆ, ಹೃದಯದಲ್ಲಿ 13ನೇ ತಾರೀಕು ತೀರ್ಪು ಕೊಡ್ತಾರೆ. ಸರ್, ಈ ಬಾರಿ ಏನೇ ಆದರೂ ನಾವು ನಿಖಿಲ್ ಅವ್ರನ್ನ ಗೆಲ್ಸ್ಕೊಂಬರ್ತೀನಿ ಅಂತೇಳಿ ಸಾಕಷ್ಟು ಕಾರ್ಯಕರ್ತರು ತುಂಬ ಉತ್ಸಾಹದಿಂದ ಭಾಗಿಯಾಗಿದ್ದಾರೆ. ಏನು ಸಂದೇಶ ಕೊಡ್ತೀರಾ ಸರ್ ಅವ್ರಿಗೆ? ಕಾರ್ಯಕರ್ತರೇ ನಮ್ಮ ಶಕ್ತಿ. ನಿನ್ನೆಯಿಂದ ನಾನು ನಮ್ಮ ಕಾರ್ಯಕರ್ತರು ಮುಖಂಡರಿಗೆ ಫೋನ್ ಮಾಡಿದಾಗ ಎಲ್ಲರೂ ಕೂಡ ಇವತ್ತು ನನ್ನನ್ನು ಏನು ಮನೆ ಮಗನ ರೀತಿ ಇವತ್ತು ಕರೆ ತಂದಿದ್ದಾರೆ. ನನಗೆ ಆತ್ಮಸ್ಥೈರ್ಯ ತುಂಬಿಸ್ತಕ್ಕಂಥ ಕೆಲಸ ಎರಡು ಪಕ್ಷದ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆಯಲ್ಲಿದ್ದೇವೆ, ನಮಗೆ ಗೊತ್ತಿದೆ ನಿಮಗೆ 2 ಸೋಲಾಗಿದೆ. ಯಾವ ಕಾರಣಕ್ಕೂ ನಮ್ಮ ತಾಲೂಕಿನ ಜನತೆ ನಿಮ್ಮ ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಾವು ನಿಮ್ಮ ಹೆಗಲಿಗೆ ಹೆಗಲು ಕೊಟ್ಟು ನಿಮ್ಮನ್ನು ಕಾಪಾಡ್ಕೊಳ್ತೀವಿ ಅನ್ನೋ ಆತ್ಮವಿಶ್ವಾಸ ನಮ್ಮ ಕಾರ್ಯಕರ್ತರನ್ನು ಮೂಡಿಸಿದಾಗ ಬಹುಶಃ ನನ್ನಲ್ಲಿ ಒಂದು ಆತ್ಮಸ್ಥೈರ್ಯ ಹುಟ್ಟಿದೆ ಇವತ್ತು. ಸರ್, ಮತ್ತೆ ಇನ್ನೊಂದು ಏನು, ಇವ್ ಕುಮಾರಸ್ವಾಮಿ ಅವರು ಮೈತ್ರಿ ಮಾಡ್ಕೊಂಡ ಮೇಲೆ CPI ಸೈಡ್ಲೈನ್ ಮಾಡಿದ್ದಾರೆ, ಹಾಗಾಗಿ CPI ಕಾಂಗ್ರೆಸ್ಗೆ ಜಾಯ್ನ್ ಆದರು ಅಂತ ಹೇಳ್ತಾರೆ ಸರ್? ಅಣ್ಣ, ತಾವೇ ನೋಡಿದ್ದೀರಿ ಮಾಧ್ಯಮದವರು ಒಂದು ವಾರ 10 ದಿನಿಂದ ರೆಡಿಸನ್ ಒಬ್ಬಳು ಹೋಟ್ಲಿಗೆ ಬಂದು ಎಲ್ಲ ನಮ್ಮ JDSನ ಹಿರಿಯ ಮುಖಂಡರುಗಳಿಗೂ ಚರ್ಚೆ ಮಾಡಿದರು, ಎಲ್ಲ ರೀತಿ ಅವ್ರಿಗೆ ಆಹ್ವಾನ ಕೊಟ್ಟರು. ನಮ್ಮ ಆಹ್ವಾನ ಎಲ್ಲವನ್ನು ತಿರಸ್ಕಾರ ಮಾಡಿ ಇವತ್ತು ಅವರು ಪಕ್ಷಾಂತರ ಮಾಡಿರ್ತಕ್ಕಂಥದ್ದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಅವರ ರಾಜಕೀಯ ನಡೆಗಳಿಗೆ ನಾನು ಉತ್ತರ ಕೊಡ್ಲಿಕ್ಕಾಗಲ್ಲ, ಕ್ಷೇತ್ರ ಜನ ಉತ್ತರ ಕೊಡ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಟ್ಟಾರೆ ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಮಾತಾಗಿರುವಂಥದ್ದು. ಏನೇ ಆದರೂ ಸರಿ, ನಾನು ಈ ಬಾರಿ ಉಪಚುನಾವಣೆ ಗೆದ್ದು ತೋರಿಸ್ತೀನಿ ಅಂತ ಹೇಳ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ದರ್ಶನ್ ಎಲ್ವಾಗ್ಲೋ ಸ್ಪೀಡ್ ನ್ಯೂಸ್ ಕನ್ನಡ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.